ಶ್ರೀಗುರುಭ್ಯೋ ನಮಃ ಶ್ರೀಗುರುಗಣಾಧಿಪತಯೇ ನಮಃ ಶ್ರೀ ಸರಸ್ವತಯೇ ನಮಃ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋಜಯ ಮುದಿರಯೇತ್. ಕಾವ್ಯಸ್ಪಂದನದ 5ನೆಯ ಸಂಪುಟಕ್ಕೆ ಸ್ವಾಗತ ವೀಕ್ಷಕರೇ. ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವ ನಡೆಯುತ್ತಾ ಇರುವಂಥದ್ದು. ದೂರ್ವಾಸ ಮಹಾಮುನಿಗಳು ಕಾಮ್ಯಕಾಮನಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸುವುದಾಗಿ ಹೇಳಿ ಕಳುಹಿಸಿಕೊಟ್ಟಿರ್ತಾನೆ ಧರ್ಮರಾಜ. ಈ ಕಡೆ ಅಕ್ಷಯ ಪಾತ್ರೆಯಲ್ಲಿ ಊಟ ಆಗಿದೆ ದ್ರೌಪದಿಯದ್ದು. ಬಂದವರನ್ನು ಉಪಚರಿಸುವುದಕ್ಕೆ ದಾರಿಗಾಣದೆ ಚಿಂತಿಸ್ತಾ ಇರುವಂತಹ ಸಂದರ್ಭದಲ್ಲಿ ದ್ರೌಪದಿ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾಳೆ. ಕಾಮಿನಿಗೆ ಕರಗಿದಂತಹ ಕೃಷ್ಣ ದ್ವಾರಾವತಿಯಿಂದ ರಥಾರೂಢನಾಗಿ ಕಾಮ್ಯಕಾವನಕ್ಕೆ ಬಂದು ದ್ರೌಪದಿಯ ಎದುರಿನಲ್ಲಿ ನಿಂತಿದ್ದಾನೆ. ಅದನ್ನು ಕಂಡಂತಹ ದ್ರೌಪದಿ ಉಬ್ಬಿ ಹೋಗಿದ್ದಾಳೆ. ಕೃಷ್ಣ ದರ್ಶನದಿಂದ ಬಗೆ ಬಗೆಯಾಗಿ ಸ್ತುತಿ ಮಾಡ್ತಾ ಇದ್ದಾಳೆ. ಆಗ ಕೃಷ್ಣ ಹೇಳ್ತಾನೆ, ಸ್ತೋತ್ರ ಕೀಗಳು ಸಮಯವೇ. ಈಗ ಅದಕ್ಕೆ ಸಮಯವೋ? ಸ್ತೋತ್ರ ಕೀಗಳು ಸಮಯವೇ ಹೇಳಿಯ ತಕಿ ಸ್ತುತಿ ತಂಗಿ ಚಿತ್ತದೊಳಾತುರವಿದೇನೆನು ತ ಹಿಡಿದೆತ್ತಿದನು ಮಸ್ತಕವ ಭೀತ ತರು ಶುಕ ನಿಕರ ಕಿವುದೇ ಔತಣವ ಭೀತ ತರು ಶುಕ ನಿಕರ ಕಿವುದೇ ಔತಣವ ಸಲ ತುಷ್ಟಿ ಬಡಿಸುವ ನೀತಿಯನು ನೀ ಬಲ್ಲೆ ಎಂದಳು. ತುಷ್ಟಿ ಬಡಿಸುವ ನೀತಿಯನು ನೀ ಬಲ್ಲೆ ಎಂದಳು ಕಮಲ ಮುಖಿ ನಗುತ ವಿಧ ವಿಧವಾಗಿ ದ್ರೌಪದೀ ದೇವಿ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾಳೆ. ಕೃಷ್ಣ ಎಂದಿನ ತಮಾಷೆಯ ಭಾವದಲ್ಲಿ ಮುಗುಳ್ನಗುತ್ತಾ ಹೇಳ್ತಾರಂತೆ, ಏನಮ್ಮ ತಂಗಿ ನೀನು, ಹೇಳಿ ಕೇಳಿ ನನಗೆ ತಂಗಿ ನೀನು. ಈಗ ಬೇರೆಯವರಾದರೆ ನನ್ನನ್ನು ಸ್ತುತಿ ಮಾಡಲಿ, ಅರ್ಚನೆ ಮಾಡಲಿ, ಏನು ಮಾಡಲಿ, ನೀನು ಇದೆಲ್ಲ ಮಾಡಬೇಕಾದದ್ದುಂಟೋ? ನನ್ನ ಕುರಿತಾಗಿ ಬಹಳಷ್ಟು ಭಕ್ತಿಭಾವದಿಂದ ಸ್ತೋತ್ರ ಮಾಡ್ತಾ ಇದ್ದಿ. ಸ್ತೋತ್ರಕ್ಕಿದು ಸಮಯವೇ? ನೋಡು, ನಡು ಮಧ್ಯಾಹ್ನದ ಹೊತ್ತಿದು, ಮಧ್ಯಾಹ್ನ ಕಳೆದಾಗಿದೆ. ಈ ಹೊತ್ತಿನಲ್ಲಿ ಯಾರಾದರೂ ದೇವರ ಪ್ರಾರ್ಥನೆ ಮಾಡ್ತಾರೋ? ಎಂಥದ್ದಂಥದ್ದು ನಿನಗೆ ಆಗಿದೆ? ಬರೇ ಸ್ತುತಿ ಮಾಡೋದಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡದ್ದೋ ನೀನು? ಅಥವಾ ಏನಾದರೂ ವಿಚಾರ ಇದೆಯೋ ನಿನಗೆ? ಈ ರೀತಿಯದ್ದಾದಂತಹ ಒಂದು ಅಳಲು ಏನು ನಿನ್ನದು? ನನ್ನನ್ನು ಕಂಡ ಸಂತೋಷ ಒಂದು ಕಡೆ, ಆದರೆ ಅದ್ಯಾವುದೋ ಒಂದು ಕಾಣಲಾರದಂತಹ ದುಃಖ ನಿನ್ನನ್ನು ಬಾಧಿಸ್ತಾ ಇದೆ ಅಂದರೆ ನನಗೆ ಅರ್ಥ ಆಗ್ತದೆ. ಮೊನ್ನೆ ತಾನೇ ಕಾಮ್ಯಕಾವನಕ್ಕೆ ಬಂದು ಹೋದವ ನಾನು, ಮತ್ತೆ ನನ್ನ ನೆನಪು ಮಾಡಿಕೊಂಡದ್ದು ಯಾಕೆ? ಯಾವ ಕಾರಣಕ್ಕೆ ಬೇಕಾಗಿ ನನ್ನನ್ನು ಬರಿಸಿಕೊಂಡು ಅದನ್ನು ಹೇಳದೆ ನಾನು ಬಂದ ಮೇಲೆ ಕೂಡ ನೀನು ಸ್ತುತಿ ಮಾಡ್ತೀಯದೆ ಅಂತ ಇದ್ದರೆ ನಾನೇನು ತಿಳ್ಕೊಳ್ಬೇಕು ಅಂತ ಕೃಷ್ಣ ಒಂದು ರೀತಿಯ ಕುಚೋದ್ಯ ಭಾವನೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನಂತೆ. ಆಗ ದ್ರೌಪದಿ ಹೇಳ್ತಾಳೆ, ಅಣ್ಣ ಹೌದು, ಸ್ತೋತ್ರ ಮಾಡಲಿಕ್ಕೆ ಸಮಯ ಅಲ್ಲ, ಹೌದು, ಹಾಗಂತ ವಿಚಾರವನ್ನು ಹೇಳುವುದಕ್ಕೆ ನನ್ನಲ್ಲಿರುವಂಥ ಭೀತಿ ಬಿಡುವುದಿಲ್ಲ. ಭೀತವಾದಂಥ ವೃಕ್ಷ ಶುಕಪಿಕಗಳಿಗೆ ಆಶ್ರಯ ಕೊಡುವುದಕ್ಕೆ ಸಾಧ್ಯ ಇದೆಯೇ? ಅದಕ್ಕೆ ಬೇಕಾದಂಥ ಉಣಿಸನ್ನು ನೀಡುವುದಕ್ಕೆ ಸಾಧ್ಯ ಇದೆಯೇ? ಯಾವ ಸಸ್ಯ ಮರ ಅದು ಭೀತಿಯಿಂದ ತುಯಿದಾಡ್ತಾ ಉಂಟೋ, ಜಂಜಾವಾತಕ್ಕೆ ಸುಳುಕಿ ಅಲ್ಲಾಡ್ತಾ ಇರಬೇಕಾಗಿದ್ದರೆ ಯಾವ ಮೃಗ ಪಕ್ಷಿಗಳು ಬಂದದಲ್ಲಿ ಕೂತ್ಕೊಳ್ಳಿಕ್ಕಾಗ್ತದ?
ಅದು ಸುಂಟರಗಾಲಿಗೆ ಅಲುಗಾಡಬೇಕಾಗಿದ್ದರೆ ಗಿಣಿಯೋ ಕೋಗಿಲೆಯೋ ಬಂದು ಹಣ್ಣು ತಿನ್ನುವುದಕ್ಕೆ ಹೇಗೆ ಸಾಧ್ಯ? ನನ್ನ ಪರಿಸ್ಥಿತಿ ಹಾಗಾಗಿದೆ, ಭೀತವೃಕ್ಷವಾಗಿದ್ದೇನೆ ನಾನು. ಹೀಗೆಲ್ಲ ಒಗಟಿನಲ್ಲಿ ಹೇಳಿದರೆ ನನಗೆ ಅರ್ಥ ಆಗ್ತದೋ, ಏನು ನಡೆದದ್ದು ಹೇಳು ಅಂತ ಹೇಳಿದಾಗ ಆ ದ್ರೌಪದಿ ಕೃಷ್ಣನಲ್ಲಿ ಮಾತಾಡ್ತಾಳೆ, ವಿಷಯ ಹೇಳ್ತಾಳೆ. ಶೌರಿ ಕೇಳ್ ಸಾಕ್ಷ ಶಿವನವತಾದವ, ಶೌರಿ ಕೇಳ್ ಸಾಕ್ಷಾತು ಶಿವನವತಾರವ, ದುರ್ವಾಸ ಮುನಿ ಪರಿವಾರ ಸಹಿತೈ ತಂದೊಡ ಭಗ್ಯ ನೃಪನಿತ. ದುರ್ವಾಸ ಮುನಿ ಪರಿವಾರ ಸಹಿತೈ ತಂದೊಡಭ್ಯಾಗತಯ ನೃಪನಿತ ತೀರಿ ತಕ್ಷಯ ದನ್ನವಿಂದು. ಅಕ್ಷಯದನ್ನ ತೀರಿ ಹೋಯಿತು. ತೀರಿ ತಕ್ಷಯದನ್ನ ಬಿಂದು ಮಹಿಮಾ ಮಹಾ ಋಷಿಯ ಘನ ರೋಷ ವೈನಿಗುಪಾರ ನಿನ್ನಯ ಮೈದುನನ ನಿನ್ನಯ ಮೈದುನನ ತನುವು ಎಂದಲ ಇಂದು ಮುಖಿ ಇಂದುಮುಖಿಯಾದಂಥ ದ್ರೌಪದಿ ಹೇಳ್ತಾಳೆ, ಅಣ್ಣ ನೀನು ಹೇಳುವುದು ಸರಿ, ಹಾಗಂತ ನಿನ್ನನ್ನು ಕಂಡೊಡನೆ ನಿನಗೆ ಯಾವ ಸಲುಗೆ ಭಾವ ನಮ್ಮಲ್ಲುಂಟು ಅಷ್ಟು ಸಲುಗೆಯಿಂದ ನಾವು ವರ್ತಿಸೋದಕ್ಕೆ ಸಾಧ್ಯ ಇದೆಯೇ? ಅಣ್ಣ ಎನ್ನುವಂತಹ ಗೌರವ ಇದೆ, ಆದರೆ ಸ್ವಯಂ ಪರಮಾತ್ಮನೇ ನನ್ನ ಅಣ್ಣ ಎನ್ನುವಂತಹ ಭಕ್ತಿಯ ಭಾವವು ನನಗುಂಟು. ಆ ಕಾರಣಕ್ಕೆ ನಿನ್ನನ್ನು ಸ್ತುತಿ ಮಾಡಿದೆ ನಾನು. ಹಾಗಂತ ಬರೀ ಸ್ತುತಿ ಮಾಡುವುದಕ್ಕೆ ಮಾತ್ರ ನಾನು ಕರೆದದ್ದಲ್ಲ, ನಮಗೊದಗಿದ ಸಂಕಷ್ಟ ಸಾಮಾನ್ಯವಾದದ್ದಲ್ಲ. ಬಂದವರು ದುರ್ವಾಸ ಮಹಾಮುನಿಗಳು. ದುರ್ವಾಸರ ಬಗ್ಗೆ ನಿನಗೆ ಹೇಳಬೇಕಾದದ್ದಿಲ್ಲ, ಪರಮೇಶ್ವರನ ಅಪರಾವತಾರ ಅಂತ ಅನ್ನಿಸಿಕೊಂಡವರು. ಸ್ವಯಂ ರುದ್ರದೇವರೇ ಧರೆಗಿಳಿದು ಋಷಿ ಸ್ವರೂಪದಿಂದ ಬಂದಿದ್ದಾರೋ ಎನ್ನುವ ಹಾಗೆ ಇರುವವರು ದುರ್ವಾಸ ಮಹಾಮುನಿಗಳು. ಅಷ್ಟು ದೊಡ್ಡ ತಪಸ್ವಿಗಳು, ಮೂಗಿನ ತುದಿಯಲ್ಲಿ ಅವರಿಗೆ ಕೋಪ. ಅವರ ಕೋಪದಿಂದಾಗಿ ಏನೆಲ್ಲ ಆಗಿದೆ ಎನ್ನುವುದು ನಾನು ನಿನಗೆ ಹೇಳಬೇಕಾದದ್ದಿಲ್ಲ. ಅಂತಹ ಮಹಾಮುನಿಗಳು ಬಂದು ಭೋಜನವನ್ನು ಕೇಳಬೇಕಾಗಿದ್ದರೆ ನಮ್ಮರಸ ಧರ್ಮರಾಜ ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಕೊಡುವುದಾಗಿ ಹೇಳಿ ಸ್ನಾನಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಒಬ್ಬ ಋಷಿ ಇರುವುದಲ್ಲ, ಋಷಿಗಣನವೇ ಇದೆ. 10,000 ಮಂದಿ ಶಿಷ್ಯರು ಬಂದಿದ್ದಾರೆ, ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ಅವರು ಮರಳಿ ಬರುವಾಗ ಅವರಿಗೆ ಉಚಿತವಾದಂತಹ ಭೋಜನದ ವ್ಯವಸ್ಥೆ ಇಲ್ಲಿ ಆಗಬೇಕು. ಧರ್ಮರಾಜನಾದರೂ ಅಕ್ಷಯ ಪಾತ್ರೆಯ ಒಂದು ವಿಶ್ವಾಸದಿಂದ ಒಪ್ಪಿಕೊಂಡಿದ್ದಾರೆ. ಸೂರ್ಯ ಕೊಟ್ಟಂತಹ ಅಕ್ಷಯ ಪಾತ್ರೆ ಬೇಕಾದ ಎಲ್ಲ ಮೃಷ್ಟಾನ್ನ ಭೋಜನಗಳನ್ನು ಕೊಡುತ್ತದೆ, ಆದರೆ ನಾನು ಊಟ ಮಾಡಿದಲ್ಲಿಗೆ ಅದರ ಶಕ್ತಿ ಕುಂದಿ ಹೋಗ್ತದೆ. ಇವತ್ತಾದದ್ದು ಹಾಗೆ ಸಮಯ ಮೀರಿ ಬಂದಿದ್ದಾರೆ ದುರ್ವಾಸರು. ಹಾಗಾಗಿ ಬೇರೆ ಯಾರೂ ಅತಿಥಿಗಳು ಬರುವುದಕ್ಕಿಲ್ಲ ಅಂತ ತಿಳ್ಕೊಂಡಂತಹ ನಾನು ನನ್ನ ಪತಿದೇವರು ಹಾಗೂ ಎಲ್ಲ ಋಷಿಗಳಿಗೆ ಬೇಕಾದಷ್ಟು ಉಣಬಡಿಸಿ ಅವರೆಲ್ಲವರ ಊಟ ಆದ ಮೇಲೆ ನಾನು ಊಟ ಮಾಡಿಬಿಟ್ಟೆ ಅಣ್ಣ. ನನ್ನ ಊಟವಾದ ಮೇಲೆ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಾಗಿದೆ, ಇನ್ನು ಅದರಿಂದ ಯಾವ ಪ್ರಯೋಜನವೂ ಆಗುವ ಹಾಗಿಲ್ಲ. ಇಂಥ ಒಂದು ಸಂಧಿಕಾಲದಲ್ಲಿಯೇ ಬಂದು ಕೇಳಿದ್ದಾರಲ್ಲ ದುರ್ವಾಸ ಮಹಾಮುನಿಗಳು, ಅವರನ್ನು ಹೇಗೆ ಉಪಚರಿಸುವುದು? ಅವರು ಬಂದು ಶಾಪ ಕೊಟ್ಟರೆ ಉರಿದು ಹೋಗುತ್ತಾರೆ ಪಾಂಡವರು, ನಿನ್ನ ಮೈದುನರು ನನ್ನ ಪತಿಗಳು. ಅವರಿಗೆ ಸಂಕಷ್ಟ ಬಂದರೆ ನಾನದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಕೃಷ್ಣ ನಿನ್ನನ್ನು ಕರೆದಿದ್ದೇನೆ, ರಕ್ಷಿಸಬೇಕು ಅಂತ ದ್ರೌಪದಿ ಹೇಳ್ತಾಳೆ. ಆಗ ಮತ್ತೆ ಎಂದಿನ ವಿನೋದ ಭಾವದಲ್ಲಿ ಕೃಷ್ಣ ಮಾತಾಡ್ತಾನೆ. ನಾವು ಹಸಿದೈ ತಂದರಿ ಪರಿ, ಇದು ಅನ್ನದ ವಿಷಯವೋ? ನಾವು ಹಸಿದೈ ತಂದರಿ ಪರಿ ದೇವಿ ನಾನಾ ದೂರ ದೂರುವುದ, ನಾನಾ ದೂರ ದೂರುವುದಾವುದುಚಿತವು ಆವುದುಚಿತವು ಹೇಳೆನಲು ನಡ ನಡುಗಿ ಕೈ ಮುಗಿದು, ಹೇಳೆನಲು ನಡ ನಡುಗಿ ಕೈ ಮುಗಿದು. ದೇವ ನಿಮ್ಮಯ ಹಸಿವು ಕಳೆವಡೆ ಭಾವ ಶುದ್ಧಿಯ ಭಕುತಿ ಬೇವುದು,
ದೇವ ನಿಮ್ಮಯ ಹಸಿವು ಕಳೆವಡೆ ಭಾವ ಶುದ್ಧಿಯ ಭಕುತಿ ಬೇವುದು ನಾವು ಚಂಚಲ ಚಿತ್ತರೆಂದಳು ನಾವು ಚಂಚಲ ಚಿತ್ತರೆಂದಳು ಕಮಲ ಮುಖಿ ನಗುತ ಕೃಷ್ಣ ಬಹಳ ವಿನೋದದ ಧ್ವನಿಯಲ್ಲಿ ದ್ರೌಪದಿಯಲ್ಲಿ ಹೇಳ್ತಾನೆ. ಅವಳಾದರೂ ಬಹಳ ಗಂಭೀರವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾಳೆ. ಋಷಿಗಳ ಕೋಪಕ್ಕೆ ನಾವು ತುತ್ತಾಗುತ್ತೇವೆ, ಅದಕ್ಕೆ ಪರಿಹಾರ ಬೇಕು ಅಂತ. ಅದನ್ನು ಕೇಳಿಯೂ ಕೇಳದವನ ಹಾಗೆ ಕೃಷ್ಣ ಹೇಳ್ತಾನೆ, ಏನಮ್ಮ ಅಷ್ಟು ದೂರದಿಂದ ನಾನು ಬಂದಿದ್ದೇನೆ, ದ್ವಾರಾವತಿಯಿಂದ ಮಧ್ಯಾಹ್ನ ಕಳೆದು ಹೋಗಿದೆ, ಊಟದ ಹೊತ್ತು ಆಗಲಿಲ್ಲ ಅಂತ ಅಲ್ಲಿ ಊಟ ಮಾಡಲಿಲ್ಲ ನಾನು. ಹೇಗೂ ನೆಂಟರ ಮನೆಗೆ ಬಂದದ್ದು, ತಂಗಿಯ ಮನೆಗೆ, ಇಲ್ಲಿ ಆದರೂ ಊಟ ಮಾಡಬಹುದು ಅಂತ ಇತ್ತು. ಬಹಳಷ್ಟು ಹಸಿದವ ನಾನು, ಹಸಿದವನ ಎದುರಿನಲ್ಲಿ ಅನ್ನದ ವಿಷಯ ಮಾತಾಡ್ತೀನಿ ನೀನು. ಋಷಿಗಳಿಗೆ ಊಟ ಬಡಿಸುವುದು ಬಿಡು, ಈಗ ಬಂದಿರುವ ನಿನ್ನ ಅಣ್ಣನಿಗೆ ಏನು ಕೊಡ್ತೀನಿ ನೀನು? ನನಗೆ ಹಸಿವನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ, ಏನಾದರೂ ಊಟ ಮಾಡಬೇಕು ನನಗೆ, ಎಲ್ಲಿಂಟು ಅಂತ ಕೇಳ್ತಾನೆ. ಆಗ ದ್ರೌಪದಿಗೆ ಅರ್ಥ ಆಯಿತು ಅವನ ವಿನೋದದ ಭಾವ. ಅವಳೂ ವಿನೋದವಾಗಿ ಹೇಳ್ತಾಳೆ, ಅಣ್ಣ ನಿನ್ನಂಥವರು ಹಸಿದ್ರೆ ಬರೀ ಅನ್ನ ಕೊಟ್ಟರೆ ಸಾಕಾಗ್ತದೋ, ಭಾವಶುದ್ಧಿಯ ಭಕುತಿ ಬೇಕು ನಿನಗೆ. ಭಕ್ತಪರಾಧೀನಾದಂತಹ ಭಗವಂತನಿಗೆ ಇಷ್ಟ ಆಗುವುದು, ತೃಪ್ತಿಯಾಗುವುದು ಯಾವುದರಿಂದ ಅಂತ ಕೇಳಿದರೆ ನವವಿಧವಾದಂತಹ ಭಕ್ತಿ, ಅದು ಶುದ್ಧ ಮನಸ್ಸಿನಿಂದ ಬರಬೇಕು. ನಾವಾದರೂ ಸಂಸಾರಿಗಳು, ಗೊಂದಲದ ಜೀವನವನ್ನು ನಡೆಸುವವರು, ಚಿತ್ತ ಸ್ವಾಸ್ಥ್ಯ ನಮ್ಮಲ್ಲಿರುವುದಕ್ಕೆ ಸಾಧ್ಯವೇ? ನಾವು ಚಿತ್ತ ಚಂಚಲರು, ದೃಢ ಮನಸ್ಕತೆ ನಮ್ಮಲ್ಲಿಲ್ಲ, ದೃಢಚಿತ್ತ ನಮ್ಮಲ್ಲಿಲ್ಲ. ಅಂಥ ನಾವು ಭಾವಶುದ್ಧದ ಭಕ್ತಿಯಿಂದ ನಿನ್ನ ಭಜಿಸುವುದಕ್ಕೆ ಸಾಧ್ಯ ಇಲ್ಲ. ನಾವೇನಾದರೂ ಭಜನೆ ಮಾಡಿದರೆ ಏನಾದರೂ ಉದ್ದೇಶ ಇಟ್ಟುಕೊಂಡೇ ನಿನ್ನನ್ನು ಭಜನೆ ಮಾಡುವುದು. ಅಂತಹ ನಿನ್ನನ್ನು ತೃಪ್ತಿಪಡಿಸುವುದಕ್ಕೆ ನನ್ನಿಂದ ಸಾಧ್ಯವೋ ಅಣ್ಣ ಅಂತ ಹೇಳಿ ಅವಳು ವಿನೋದ ಮಾತಾಡ್ತಾಳಂತೆ. ಆಗ ಮಾತುಗಳು ಸೊಗಸುವುದೇ, ಬರಿಯ ಮಾತು ಸಾಕಾಗ್ತದೋ? ಮಾತುಗಳು ಸೊಗಸುವುದೇ ಹಸಿವಿಂದ ತುರರಿಗೆಲೆ ತಂಗಿ ತಾರವು ಪ್ರೀತಿ ವಿದರೊಲಿತ್ತುದೇ, ತಂಗಿ ತಾರವು ಪ್ರೀತಿ ವಿದರೊಲಿತ್ತುದೇ ಕ್ಷುದೆ ಘಮ್ರತ ಪುಂಜವದು ಏತಕಿ ಜಂಜಡವೆನಲು, ಏತಕಿ ಜಂಜಡವೆನಲು ಜಲಜಾತ ಮುಗಿ ಕಂಪಿಸುತ್ತ ಕುಮುದ ರಾಶಿ ಕೊಟ್ಟ ಸ್ಥಾನಿಯನು ತಡವಿದಳು ಕರದಿಂದ, ಕುಮುದ ರಾಶಿ ಕೊಟ್ಟ ಸ್ಥಾನಿಯನು ತಡವಿದಳು ಕರದಿಂದ. ಕೃಷ್ಣ ಮತ್ತೆ ವಿನೋದದ ಹೇಳ್ತಾಳೆ, ಹೇಳ್ತಾನೆ, ಏನಮ್ಮ ದ್ರೌಪದಿ ತಂಗಿ ನೀನು ಬರೇ ಮಾತಿನಲ್ಲೇ ಮರೆ ಮಾಡ್ತಾ ಇದೆಯಲ್ಲ, ನಾವು ಹಸಿದಿರುವಾಗ ನೀನು ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಿ, ದೂರು ಹೇಳ್ತಿ ನನ್ನಲ್ಲಿ, ಈಗ ಹೇಳ್ತಿ ಮಾತಿನಿಂದ ನಮ್ಮಲ್ಲಿ ಭಾವಶುದ್ಧ ಭಕ್ತಿಯಿಂದ ನಿನ್ನನ್ನು ಭಜಿಸೋಕ್ಕೆ ಸಾಧ್ಯ ಆಗುವುದಿಲ್ಲ, ನಿನ್ನನ್ನು ಹೇಗೆ ತೃಪ್ತಿಪಡಿಸಬೇಕು? ನಾನು ಮನುಷ್ಯನೇ, ನನಗೂ ಹಸಿವು ಬಾಯಾರಿಕೆಗಳು ಅಂತ ಉಂಟು, ಮಾರ್ಗಾಯಾಸ ಬೇರೆ ಆಗಿದೆ, ಊಟ ಮಾಡುವಂಥ ಹೊತ್ತು ಇದು ಅಂತ ನನ್ನೆದುರಿನಲ್ಲಿ ಬರೀ ಮಾತಿನಿಂದ ಕಾಲಹರಣ ಮಾಡ್ತೀಯಲ್ಲ ನೀನು, ಅದಾಗಲಿಕ್ಕಿಲ್ಲ, ಸ್ವಲ್ಪ ಆದರೂ ಉಳಿದೀತು, ಈಗ ಏನೂ ಇಲ್ಲ ಅಂತ ನೀನು ಹೇಳ್ತೀಯಲ್ಲ, ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನೋಡೋಣ ಎಲ್ಲಿಂಟು ಅದು. ಕುಮುದಾರಾತಿ ಕೊಟ್ಟ ಸ್ಥಾಲಿ, ತಾಳಿ, ಆ ಪಾತ್ರೆ. ಕುಮುದಾರಾತಿ ಅಂದರೆ
ಜಲಜ ಶಖ ಅಂದರೆ ಸೂರ್ಯದೇವ, ಸೂರ್ಯದೇವ ಕೊಟ್ಟಂತಹ ಆ ಅಕ್ಷಯ ಪಾತ್ರೆ ಅಂತ ಹೇಳಿದೆಯಲ್ಲ ಅದರಲ್ಲಿ ತಾ. ಈಗ ನೀನು ತೊಳೆದಿಟ್ಟಿರ್ಬೋದು, ಏನಿರ್ಬೋದು, ನನಗೆ ನಂಬಿಕೆ ಬರೋದಿಲ್ಲ, ನಾನೊಂದ್ಸಲ ನೋಡಬೇಕು. ಏನಾದರೂ ಸ್ವಲ್ಪ ಅದರಲ್ಲಿ ಇದ್ದೀತು, ನನಗೆ ಸಾಕಾಗ್ತದೆ. ಆದ್ದರಿಂದ ಯೋಚನೆ ಮಾಡಬೇಡ, ಹೋಗೊಳಗೆ ಅಂತ ಹೇಳ್ತಾನಂತೆ ಕೃಷ್ಣ. ಇವಳಿಗೆ ಬಹಳ ಮುಜುಗರ, ಇವಳಿಗೆ ನಾನು ಸುಮ್ಮನೆ ಸುಳ್ಳು ಹೇಳ್ತೇನೆ ಅಂತ ಅಣ್ಣ ತಿಳ್ಕೊಂಡು ಹಾಗುಂಟಲ್ಲ, ಇಲ್ಲ ಅಂತ ಅವಳಿಗೆ ನಂಬಿಕೆ ಉಂಟು. ಆದರೆ ಅಣ್ಣನ ಎದುರಲ್ಲಿ ತೋರಿಸಿಬಿಡು ಅಂತ ಹೇಳಿ ಆ ಅಕ್ಷಯ ಪಾತ್ರೆಯನ್ನು ಒಳಮನೆಯಿಂದ ತಂದು ತೋರಿಸ್ತಾನಂತೆ, ತೋರಿಸ್ತಾಳಂತೆ ಕೃಷ್ಣನಿಗೆ. ಕೃಷ್ಣ ಮೆಲ್ಲ ಅದನ್ನು ಕೈಗೆ ತೆಗೆದುಕೊಂಡು ತಡಕಾಡ್ತಾನೆ. ಆಗ ಒಂದು ವಿಶೇಷ ನಡೆದು ಹೋಗಿದೆ. ಕಂಡು ಕಿಂಚಿತ್ ಪಾಕಶೇಷ, ಕಿಂಚಿತ್ ಪಾಕಶೇಷ, ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನದ ಕೈಗೊಂಡು ಸವಿದನು, ತಣಿದು ತಲೆದೂಗಿದನು ತೇಗಿದನು. ಕೃಷ್ಣನದ ಕೈಗೊಂಡು ಸವಿದನು, ತಣಿದು ತಲೆದೂಗಿದನು ತೇಗಿದನು. ಪಾಂಡವರ ಪತಿ ಕರಿಸಿ ನಲಿವುತಯಾಂಡ ನುಡಿದನು, ಹೃದಯ ಕ್ಷುದಯನು ಖಂಡಿಸಿದಯಲಾಯನು ಕೊಂಡಾಡಿದನು ದ್ರೌಪದಿಯ, ಕೊಂಡಾಡಿದನು ದ್ರೌಪದಿಯ. ಅಕ್ಷಯ ಪಾತ್ರೆಯನ್ನು ತಂದು ದ್ರೌಪದಿ ಕೃಷ್ಣನ ಕೈಯಲ್ಲಿ ಕೊಟ್ಟಿದ್ದಾಳೆ. ಕೃಷ್ಣ ಅದನ್ನು ಹಾಗೆಯೇ ಎತ್ತಿಕೊಂಡಿದ್ದಾನೆ, ಎತ್ತಿಕೊಂಡು ಪಾತ್ರೆಯ ಒಳಗಡೆ ಕೈಯಾಡಿಸ್ತಾನಂತೆ. ಆಗ ಆಶ್ಚರ್ಯ, ಒಂದೇ ಒಂದು ಶೇಷ ಅನ್ನ, ಒಂದು ಅನ್ನದ ಅಗುಳು ಎಲ್ಲೋ ಅಂಟಿಕೊಂಡದ್ದು ಕೆಳಗೆ ಬಿತ್ತು ಕೈಗೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ ಪಾಕಶೇಷವನ್ನು ಕೈಯಲ್ಲಿ ಹಿಡಿದು ಕೃಷ್ಣ ಹಾಗೆ ಬಾಯಿಗೆ ಹಾಕಿಕೊಳ್ತಾನಂತೆ. ಹಾಗೆ ಬಾಯಿಗೆ ಹಾಕಿಕೊಂಡಂತಹ ಕೃಷ್ಣ ತೃಪ್ತ ಭಾವದಿಂದ ತೇಗಿನ ತರಂಗಗಳನ್ನು ಬಿಡ್ತಾ ಇದ್ದಾನೆ. ಹೊಟ್ಟೆ ತುಂಬಿದವರು ಹೇಗೆ ತೇಗು ಬಿಡ್ತಾರೋ ಅದೇ ರೀತಿಯಲ್ಲಿ ಕೃಷ್ಣ ಕೂಡ ಆ ಒಂದು ಅನ್ನದ ಅಗುಳನ್ನು ತಿಂದು ಊಟ ಮಾಡಿ ತೃಪ್ತಿಯ ಭಾವದಿಂದ ತೇಗುತ್ತಾ ಇದ್ದಾನೆ ಅಂತ ಹೇಳಿದರೆ ಆಶ್ಚರ್ಯ ಆಗಿದೆ ದ್ರೌಪದಿಗೆ. ಕೃಷ್ಣ ಬಹಳ ಸಂತುಷ್ಟನಾಗಿದ್ದಾನೆ. ಅಮ್ಮ ಇದು ನೋಡು, ಗೃಹಿಣಿಯಾಗಿ ಮಾಡಬೇಕಾದದ್ದು. ಗೃಹಿಣಿಯಲ್ಲಿ ಅನ್ನಪೂರ್ಣೆಯನ್ನು ಕಾಣುವವರು ನಾವು. ಗೃಹಿಣಿ ಗ್ರಹ ಮುಚ್ಚದೆ ಬಂದಂಥ ಅತಿಥಿಗೆ ಬೇಕಾದಂಥ ಉಪಚಾರ ಮಾಡುವಂತಹ ಸದ್ಗೃಹಿಣಿ ಇದ್ದಂತಹ ಮನೆ ಯಾವತ್ತೂ ಕೂಡ ಸಮೃದ್ಧಿಯಿಂದ ಇರುತ್ತದೆ. ನೀನು ಪಾಂಡವರ ಭಾಗ್ಯದಾತೆ, ಅವಳ ಮನೆಯ ಮಡದಿ ನೀನು. ಆದ್ದರಿಂದ ನೀನು ಅತಿಥಿಯನ್ನು ಹೇಗೆ ತೃಪ್ತಿಪಡಿಸಬೇಕು ಅಂತ ಗೊತ್ತುಂಡು ನಿನಗೆ. ಈಗ ನೀನು ಕೊಟ್ಟಂಥ ಅನ್ನ ಉಂಟಲ್ಲ, ಅದನ್ನು ಊಟ ಮಾಡಿ ನನ್ನ ಕ್ಷುದ್ಬಾಧೆಗಳು ಹಸಿವು ನೀರಡಿಕೆ ಎಲ್ಲ ಮಾಯವಾಗಿ ಹೋಯಿತು, ನಾನು ತೃಪ್ತನಾಗಿದ್ದೇನೆ ಅಂತ ಹೇಳಿ ತೇಗಿನಿಂದ ಶ್ಲಾಘನೆ ಮಾಡ್ತಾ ಇದ್ದಾನಂತೆ ದ್ರೌಪದಿಯನ್ನು. ದ್ರೌಪದಿ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡ್ತಾಳೆ, ಏನಂತ ಅವಳಿಗೆ ಗೊತ್ತಾಗಲಿಲ್ಲ. ಆದರೆ ಅದರ ಪರಿಣಾಮ ಏನಾಯಿತು ನೋಡಿ ಈ ಭಾಗದಲ್ಲಿ. ಅರಸ ಕೇಳಿ ಚಯಲಿ ಮನದು ಬರದ ತನುವಿನ ತಳಿತ, ಅರಸ ಕೇಳಿ ಚಯಲಿ ಮನದುಬ್ಬರದ ತನುವಿನ ತಳಿತ, ರೋಮದ ಭರದ ತುಷ್ಟಿಯ ಬಳಿಯ ಹೇಗುವ ಹಿಗ್ಗುವಳ್ಳೆಗಳ, ತುಷ್ಟಿಯ ಬಳಿಯ ತೇಗುವ ಹಿಗ್ಗುವಳ್ಳೆಗಳ, ಕೊರಳಿಗಡರುವ ಹೊಟ್ಟೆಗಳ ಋಷಿ ಸಹ ದುರ್ವಾಸ ಮುನಿಯ, ಕೊರಳಿಗಡರುವ ಹೊಟ್ಟೆಗಳ ಋಷಿವರರು ಸಹ ದುರ್ವಾಸ ಮುನಿಯ ಚರಿಯ ವಾಳುತ ತನ್ನೊಳರಿದನು ಮುರಹರನ ಬರವ, ಮುರಹರನ ಬರವ. ಈ ಭಾಗದಲ್ಲಿ ಋಷಿಯಾದಂಥ ದುರ್ವಾಸ ಮತ್ತು ಅವರ ಶಿಷ್ಯರು ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾ ಇದ್ದಾರೆ. ಏನು ಆಶ್ಚರ್ಯ ನೋಡಿ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ಉಬ್ಬರಿಸಿ ಬಂತದ್ದೆ ಅವರಿಗೆ. ಮಾತ್ರ ಅಲ್ಲ, ಊಟ ಮಾಡಿದಷ್ಟು ತೃಪ್ತಿಯಾಗಿದೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ಹೊಟ್ಟೆ ಕೊರಳಿಗೆ ಬರ್ತಾ ಇದೆ, ಅಂದರೆ ಇನ್ನೂ ಯಾವುದು ಕೂಡ ಅದರಲ್ಲಿ ಹೋಗುವುದಿಲ್ಲ ಅಷ್ಟು. ಈಗ ಊಟ ಮಾಡಿ ಬೇಕಾದಷ್ಟು ಊಟ ಮಾಡಿದ ಮೇಲೆ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದ್ರು ನಮಗೆ ಊಟ ಮಾಡಲಿಕ್ಕೆ ಆಗ್ತದಾ?
ಅದೇ ಸ್ಥಿತಿ ಆಗಿದೆ. 10,000 ಋಷಿಗಳಿಗೂ ಕೂಡ ಇದೇ ಪರಿಸ್ಥಿತಿ. ತೇಗಿನ ತರಂಗ ಬರ್ತಾ ಇದೆ. ಒಬ್ಬ ಋಷಿ ತೇಗು ಬಿಟ್ಟಾಗ ಮತ್ತೊಬ್ಬ, ಅವ ನಿಲ್ಲಿಸಿದಾಗ ಮತ್ತೊಬ್ಬ ತೇಗು ಬಿಡ್ತಾ ಇದ್ದಾನೆ. ಹೀಗೆ ಅಲ್ಲಿರುವಂಥ ಎಲ್ಲ ಋಷಿ ಸ್ತೋಮ ಕೂಡ ಮೃಷ್ಟಾನ್ನ ಭೋಜನವನ್ನು ಉಂಡಷ್ಟು ತೃಪ್ತರಾಗಿ ಇನ್ನು ನಮಗೆ ಯಾರು ಊಟ ಕೊಟ್ಟರು ಕೂಡ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸ್ಥಿತಿಯನ್ನು ತಲುಪಿದ್ದಾರೆ. ಇದೆಂಥ ಆಶ್ಚರ್ಯ. ಆಲೋಚನೆ ಮಾಡ್ತಾನೆ ದೂರ್ವಾಸ, ನಾವು ಊಟವನ್ನು ಕೇಳಿ ಸ್ನಾನಕ್ಕಾಗಿ ಬಂದವರು ಹೋಗಿ ಊಟ ಮಾಡಬೇಕಾದಷ್ಟೇ ಅಷ್ಟೇ, ಆದರೆ ಊಟ ಮಾಡುವಂಥ ಸ್ಥಿತಿಯಲ್ಲೇ ನಾವಿಲ್ಲ, ಹೊಟ್ಟೆ ತುಂಬಿ ಹೋಗಿದೆ ನಮ್ಮದು. ಇದಕ್ಕೇನು ಕಾರಣ, ಈ ಪವಾಡ ಹೇಗೆ ನಡೆಯಿತು ಅಂತ ಯೋಚನೆ ಮಾಡಿದರೆ ಅವರಿಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು, ಇದೆಲ್ಲ ಕೃಷ್ಣನ ಕಾರಸ್ಥಾನ. ಓಹೋ, ಬಂದನ ಇವೋ ಅಂತ ಹೇಳ್ತಾನೆ. ಬಂದನೆ ಗೋವಿಂದ ಭಕುತರ ಬಂಧುವಲ್ಲ ಆತನೊಳು, ಬಂದನೆ ಗೋವಿಂದ ಭಕುತರ ಬಂಧುವಲ್ಲ ಆತನೊಳು, ಮನಸ್ಸಿಗೆ ಸಂದ ಮನುಜರ ಸೆಣಸೆ ಮಾಣಿಪರಾರು ಭುವನದಲ್ಲಿ, ಮನುಜರ ಸೆಣಸೆ ಮಾಣಿಪರಾರು ಭುವನದಲ್ಲಿ, ಎಂದೆನುತ ದುರ್ವಾಸ ಮುನಿಪತಿ, ಎಂದೆನುತ ದುರ್ವಾಸ ಮುನಿಪತಿ ಬಂದು ಕಂಡನು ಪರ್ಣಶಾಲೆಯ ಅಂದು ಕುಂತೀಸುತ ಸಹಾಯನ ಕೃಷ್ಣರಾಯನನು, ಕಂಡನು ಕುಂತೀಸುತ ಸಹಾಯನ ಕೃಷ್ಣರಾಯನನು. ದೂರ್ವಾಸರಾದರೂ ಮಹಾತಪಸ್ವಿಗಳು, ವರ್ತಮಾನ ಭವಿಷ್ಯ ಭೂತ ಎಲ್ಲವನ್ನೂ ತಿಳಿಯುವ ಶಕ್ತಿ ಇಲ್ಲವರು ಇದ್ದಲ್ಲಿ, ಅಂಥವರಿಗೆ ಹೀಗಾದುದು ಯಾಕೆ ಎನ್ನುವುದನ್ನು ತಿಳಿಯುವುದು ಕಷ್ಟ ಆಗಲಿಲ್ಲ. ಗೊತ್ತಾಗಿದೆ ಅವರಿಗೆ ಇದೆಲ್ಲವೂ ಕೃಷ್ಣ ಮಾಡಿದ್ದು. ಬಂದನೇ ಗೋವಿಂದ, ಹಾಂ ಅವನು ಬಂದ ಮೇಲೆ, ಭಕ್ತ ಬಂಧುವಾದಂಥ ಭಗವಂತ ಬಂದ ಮೇಲೆ ಅವನ ಭಕ್ತರಿಗೆ ಸಂಕಟ ಬರುವುದಕ್ಕುಂಟೆ. ಸುಯೋಧನ ಏನೋ ದುಷ್ಟಭಾವದಿಂದ ಯೋಚನೆ ಮಾಡಿದ, ಆದರೆ ಸದ್ಧರ್ಮಶಾಲಿಗಳಾದಂತಹ ಪಾಂಡವರು ಕೃಷ್ಣ ಸಹಾಯಕರು, ಭಗವಂತನಾದಂತಹ ಕೃಷ್ಣ ಅವರಿಗೆ ಸಹಾಯಕ್ಕೆ ಇರುವಾಗ ಬೇರೆ ಯಾರು ಏನು ಮಾಡಿದರೂ ಕೂಡ ಅವರನ್ನು ಅವರ ಸೆರಗನ್ನು ಕೂಡ ಕುಂಕು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೂದಲು ಕುಂಕುದಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಬಂದು ಬಹುಶಃ ಇಷ್ಟೆಲ್ಲ ಮಾಡಿದ್ದಾನೆ. ಪಾಂಡವರ ರಕ್ಷಕನಾದಂಥ ಕೃಷ್ಣ ಇರಬೇಕಾಗಿದ್ದರೆ ನಾವು ಶಪಿಸುವುದಕ್ಕುಂಟೆ, ನಾವು ಅತೃಪ್ತಿಯನ್ನು ಹೊಂದುವುದಕ್ಕುಂಟೆ. ನನಗೆ ಇವತ್ತು ಈ ತೃಪ್ತ ಭಾವ ಬಂದದ್ದು ಭಗವಂತ ಬಂದದ್ರಿಂದ, ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ ಕೌರವ. ಕೃಷ್ಣ ದರ್ಶನವನ್ನಾದರೂ ಮಾಡುವಂಥ ಒಂದು ಯೋಗ ಬಂತಲ್ಲ ನಮಗೆ ಅಂತ ಬಹಳ ಸಂತೋಷದಿಂದ ಕೃಷ್ಣನನ್ನು ಕಾಣುವ ಬಯಕೆಯಿಂದ ತನ್ನೆಲ್ಲ ಶಿಷ್ಯರನ್ನು ಕರ್ಕೊಂಡು ಕೃಷ್ಣ ಇರುವಲ್ಲಿಗೆ ಆಶ್ರಮದ ಕಡೆಗೆ ಹೋಗ್ತಾ ಇದ್ದಾರೆ ಪಾಂಡವರ ಬಳಿಗೆ ದೂರ್ವಾಸರು. ಅಲ್ಲಿ ಹೋದ ಮೇಲೆ ಏನಾಗ್ತದೆ ಎನ್ನುವುದನ್ನು ಮುಂದಿನ ಸಂಪುಟದಲ್ಲಿ ನೋಡೋಣ ವೀಕ್ಷಕರೇ. ಈಗ ಫಲಶ್ರುತಿ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವವುದು, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.